ಶನಿ ಪರಮಾತ್ಮರು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖವಾಗಿ ಮೂರು ಬಾರಿ ಬಂದೇ ಬರ್ತಾರೆ. ಶನಿದೇವರು ನಿಮ್ಮ ಜೀವನದಲ್ಲಿ ಮೊದಲನೇ ಬಾರಿ ಬಂದಾಗ ಕಷ್ಟ ಅಂದರೆ ಏನು, ತೊಂದರೆಗಳು ಅಂದರೆ ಏನು, ಸಂಬಂಧಗಳು ಅಂದರೆ ಏನು, ಸ್ನೇಹಿತರು ಅಂದರೆ ಏನು, ಜೀವನದ ಸಂಪೂರ್ಣ ಪಾಠವನ್ನು ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ನಿಮಗೆ ಸಂಪೂರ್ಣವಾಗಿ ಜೀವನದ ಪಾಠವನ್ನು ಕಲಿಸ್ಕೊಡ್ತಾರೆ. ಶನಿ ಪರಮಾತ್ಮರು ಎರಡನೇ ಬಾರಿ ನಿಮ್ಮ ಜೀವನದಲ್ಲಿ ಬರ್ತಾರೆ. ಶನಿದೇವರು ಎರಡನೇ ಬಾರಿ ನಿಮ್ಮ ಜೀವನದಲ್ಲಿ ಬಂದಾಗ ಸಕಲ ಸಂಪತ್ತು ಐಶ್ವರ್ಯ ನೀವು ಕೇಳಿದ ಎಲ್ಲವನ್ನು ಸಹ ನೀಡ್ತಾರೆ. ಶನಿ ಪರಮಾತ್ಮರು ಮತ್ತೆ ಮೂರನೇ ಬಾರಿಗೆ ನಿಮ್ಮ ಜೀವನದಲ್ಲಿ ಬರ್ತಾರೆ. ಶನಿದೇವರು ಮತ್ತೆ ಮೂರನೇ ಬಾರಿ ನಿಮ್ಮ ಜೀವನದಲ್ಲಿ ಬಂದಾಗ ನೀವು ನಿಮ್ಮ ಜೀವನವನ್ನು ಅದು ಯಾವ ರೀತಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೀರಾ ಅಂತ ನೋಡ್ತಾರೆ. ನೀವು ನಿಮ್ಮ ಜೀವನವನ್ನು ಸುಳ್ಳು, ಮೋಸ, ದರ್ಪ, ಅಹಂಕಾರ, ದುರಹಂಕಾರದಿಂದ ನಡೆಸ್ಕೊಂಡು ಹೋಗ್ತಾ ಇತ್ತು ಅಂತಂದರೆ ಶನಿ ಪರಮಾತ್ಮರು ತಾನು ನೀಡಿದಂತಹದ್ದು ಎಲ್ಲವನ್ನು ಮರಳಿ ವಾಪಸ್ಸು ತೆಗೆದುಕೊಂಡು ದಟ್ಟ ದಾರಿದ್ರ್ಯವನ್ನು ನಿಮಗೆ ನೀಡಿ ತಾನು ಇರುವುದನ್ನು ನಿಮಗೆ ತಿಳಿಸಿ ಹಾಗೆ ಕಲಿಸಿಕೊಡ್ತಾರೆ. ಆಗ ನೀವು ಮತ್ತೆ ಮರಳಿ ವಾಪಸ್ಸು ಆ ಪರಮಾತ್ಮನ ಬಳಿಗೆ ಹೋಗಿ, ಅಪ್ಪ ಶನಿ ಪರಮಾತ್ಮ ತಪ್ಪಾಯ್ತಪ್ಪ ನನ್ನನ್ನು ದಯಮಾಡಿ ಕ್ಷಮಿಸ್ಬಿಡಪ್ಪ ಅಂತ ಮತ್ತೆ ಹೋಗಿ ಆತನ ಬಳಿನೇ ನೀವು ಕೇಳ್ಕೊಳ್ತೀರ. ಹಾಗಾಗಿ ಹೇಳುವಂತಹದ್ದು, ಆತ ಕೊಟ್ಟಿದ್ದಂತಹದ್ದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ದುರಹಂಕಾರವನ್ನು ಆಡಕ್ಕೆ ಹೋಗಬೇಡಿ, ಅಹಂಕಾರವನ್ನು ಬಿಡಿ, ದರ್ಪವನ್ನು ಮೆರೆಯೋದನ್ನು ಬಿಡಿ, ಆತ ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಶನಿ ಪರಮಾತ್ಮರು ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು.